ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಎಪಿಸೋಡಲ್ಲಿ ಕ್ಯಾಪ್ಸಿಕಮ್ ಅಂತ, ಇದು ಮೆಣಸಿನಕಾಯಿ ಜಾತಿಗೆ ಸೇರಿದ್ದು. ಆದರೆ ಇದನ್ನು ದಪ್ಪ ಮೆಣಸಿನಕಾಯಿ ಅಂತಾರೆ. ಶಾಸ್ತ್ರೀಯ ನಾಮದಲ್ಲಿ ಇದನ್ನು ಕ್ಯಾಪ್ಸಿಕಮ್ ಅಂತ ಕರೀತಾರೆ. ಇದು ಸೇವನೆಗೆ ಅಷ್ಟು ಖಾರ ಇರಲ್ಲ, ಕಡಿಮೆ ಇರ್ತದೆ. ಆದರೆ ಟೂ ಮಚ್ ಇಷ್ಟು ಬೇಡ, ಟೂ ಜಾಸ್ತಿ ಇಟ್ಕೋಬಾರದು, ಲಿಟ್ಲ್ ಬಿಟ್ ಇಟ್ಕೊಂಡು ಭಾರಿ ಒಳ್ಳೆಯದು. ಇದು ಸೇವನೆಯಿಂದ ನಮಗೆ ಅನೇಕ ರೀತಿಯ ಬೆನಿಫಿಟ್ ಜಾಸ್ತಿ ಇದೆ. ಆ ಬೆನಿಫಿಟ್ಸ್ಗಳಲ್ಲಿ ಇದು ವಿಟಮಿನ್ ಸಿ ಜಾಸ್ತಿ ಇದೆ, ಮತ್ತು ವಿಟಮಿನ್ ಎನೂ ಇದೆ. ಈ ಐಗೆ ಭಾರಿ ಒಳ್ಳೆಯದಿದು. ಈ ಅಮೋನಿಯಾವನ್ನು ಪ್ರಿವೆಂಟ್ ಟು ಅಮೋನಿಯಾ ಇದಾಗುತ್ತೆ ಶುಗರ್ಗೆ, ಬ್ಲಡ್ ಶುಗರ್ಗೆ, ಬೂಸ್ಟು ಇಮ್ಯುನಿಟಿಗೆ, ಮತ್ತು ವೆಯ್ಟ್ ಲಾಸು. ಈ ಫ್ಯಾಟನ್ನು ಡಿಸಾಲ್ವ್ ಮಾಡ್ತದೆ. ಹಾರ್ಟ್ಗೊಳ್ಳೆಯದು. ಇದು ಕೂಲ ಅಥವಾ ಈ ಸೇವನೆಯಿಂದ ಕೂಲ ಅಥವಾ ಇದು ಹಾಟ ಅಂತ. ಇದು ಅಂದರೆ ಉಷ್ಣತೆಯನ್ನು ಜಾಸ್ತಿ ಇದು ಮಾಡ್ತದೆ. ಇದು ಹಾಟ ಇದು. ಮತ್ತು ಈ ಇದು ಸೇವನೆಯಿಂದ ಚರ್ಮಕ್ಕೆ ಭಾರಿ ಒಳ್ಳೆಯದು. ಇದೇನಪ್ಪ ಅಂದರೆ ಇದು ಅತಿ ಹೆಚ್ಚು ಸೇವನೆ ಮಾಡಿದಾಗ ಹೊಟ್ಟೆಯಲ್ಲಿ ಒಂಥರ ಇರಿಟೇಷನ್ ಆಗ್ತದೆ. ಅಂದರೆ ಲಿಮಿಟ್ ನಿಯಮಿತವಾಗಿ ಸೇವನೆ ಮಾಡೋದು ಒಳ್ಳೆಯದು. ಮತ್ತು ಇದರಲ್ಲಿ ಪೊಟ್ಯಾಸಿಯಂ ಜಾಸ್ತಿ ಇರ್ತದೆ ಬಿ ಪಿಗೆ, ಈ ಮಧುಮೇಹಕ್ಕೆ. ಈ LDL ಅಂತ ಕೊಲೆಸ್ಟ್ರಾಲನ್ನು ಪ್ರಿವೆಂಟ್ ಮಾಡೋ ಶಕ್ತಿ ಇದಕ್ಕಿದೆ. ಇಂತಹ ಏನು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಕ್ಯಾಪ್ಸಿಕಮ್ಮನ್ನು ಆದಷ್ಟು ನಾವು ರಾಸಾಯನಿಕ ರಹಿತ ಅದನ್ನು ಗ್ರೋ ಮಾಡಿ ಸೇವನೆ ಮಾಡೋದು ಒಳ್ಳೆಯದು. ಈ ರಾಸಾಯನಿಕ ಜಾಸ್ತಿ ಹಾಕೋದ್ರಿಂದ ಮೇಲಿನ ಇರುವ ಹೇಳಿದಂತಹ ವಸ್ತುಗಳನ್ನು ಕಡಿಮೆ ಆಗುವ ಸಂಭವ ಉಂಟು. ಆದ್ದರಿಂದ ಇದನ್ನು ರಾಸಾಯನಿಕ ರಹಿತವಾಗಿ ಬೆಳೆಸಿ ನಾವು ಸೇವನೆ ಮಾಡೋದು. ಮತ್ತು ಇದನ್ನು ಬೋಂಡವಾಗಿ ಸಹ ಮಾಡ್ತಾರೆ. ಬೋಂಡ ಅಂದರೆ ನಾನು ಅನೇಕ ಕಡೆ ನೋಡಿದ್ದೀನಿ, ಎಂಟೇರ್ ಕಾಯನ್ನು ಒಂದು ಕಡಲೆ ಹಿಟ್ಟೆಲ್ಲ ಹಾಕಿ ಈ ಸ್ವಲ್ಪ ಒಳಗಡೆ ಕ್ಯಾವಿಟಿ ಮಾಡ್ತಾರೆ. ಕ್ಯಾವಿಟಿ ಮಾಡಿ ಸ್ವಲ್ಪ ಆದಷ್ಟು ಆ ಬೀಜವನ್ನು ತೆಗೆದು ಇದೆಲ್ಲ ಒಳಗಡೆ ಹೋಗಂಗೆ ಮಾಡಿ ಇದನ್ನು ಎಂಟೇರ್ ಬಾಣಲೆಗೆ ಹಾಕಿ, ಎಣ್ಣೆ ಬಾಣಲೆಗೆ ಹಾಕಿ ಚೆನ್ನಾಗಿ ಬೇಯಿಸ್ತಾರೆ. ಅದನ್ನು ತಟ್ಟೆಯಲ್ಲಿ ಆಕ್ಸೆನ್ಸರ್ ಕಟ್ ಮಾಡಿ ಈ ಅವರು ಸೇವನೆ ಮಾಡೋದನ್ನು ನಾವು ನೋಡಿದ್ದೀವಿ. ಅಷ್ಟೇ ರುಚಿಕರ ಆಗಿರ್ತದೆ. ಇದು ಸೇವನೆ ಅತಿ ಹೆಚ್ಚು ಮಾಡಬಾರ್ದು, ಆದರೆ ಸ್ವಲ್ಪ ಸ್ವಲ್ಪ ಸೇವನೆ ಮಾಡೋದ್ರಿಂದ ಭಾರಿ ಒಳ್ಳೆಯದು. ಮತ್ತು ಡೈಜೆಷನ್ಗೂ ಭಾರಿ ಒಳ್ಳೆಯದಾಗುದು. ಒಂದಲ್ಲ ಎರಡಲ್ಲ ಇಷ್ಟು ಬೆನಿಫಿಟ್ಸ್ ಇರುವಂತಹ ಕ್ಯಾನ್ಸರ್ಗೂ, ಕ್ಯಾನ್ಸರ್ ಸೆಲ್ಸನ್ನು ತೆಗೆಯೋ ಶಕ್ತಿ ಇದಕ್ಕಿದೆ. ಅನ್ನೊಂದು ಇದೊಂದು ಕ್ಯಾಪ್ಸಿಕಮ್ಮು ಪ್ರತಿಯೊಂದಕ್ಕೂ ಒಳ್ಳೆಯದಾಗುತ್ತೆ. ನಿಯಮಿತವಾಗಿ ಸೇವನೆ ಮಾಡಿ, ಕಡಿಮೆ ಸೇವನೆ ಮಾಡಿ, ಆರೋಗ್ಯವಾಗಿರಿ. ನಮಸ್ಕಾರ ಸ್ನೇಹಿತರೆ, ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಎಲ್ಲರೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.